ಪ್ರೈಸ್ ದಿ ಲಾರ್ಡ್. ದೇವರ ನಮಗೆ ಸ್ತೋತ್ರವಾಗಲಿ. ಬಿಡುಗಡೆಯ ಸಂದೇಶ ಎಂಬ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸುಕ್ರಿಸ್ತನಲ್ಲಿ ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತನ್ನ ದೇವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಿನ್ನ ವಾಕ್ಯಗಳನ್ನು ಧ್ಯಾನ ಮಾಡೋದಕ್ಕೋಸ್ಕರವಾಗಿ ಈ ವಾಕ್ಯಗಳನ್ನು ನಿನ್ನ ಪವಿತ್ರಾತ್ಮನಲ್ಲಿ ಅಭಿಷೇಕಿಸು. ಪವಿತ್ರಾತ್ಮನೇ, ನಾನು ನಿನ್ನನ್ನು ಸ್ವಾಗತಿಸ್ತೇನೆ. ನೀನು ನಮ್ಮ ಒದಿದ್ದುಕೊಂಡು ಈ ವಾಕ್ಯದ ಮುಖಾಂತರವಾಗಿ ನಿನ್ನ ಸಣ್ಣ ಸಂಗ್ರಹ ಮಾತನಾಡು. ಪವಿತ್ರಾತ್ಮನೇ, ಇವಾಗ ನೀನು ಕೇಳುವ ಪ್ರತಿಯೊಂದು ಆತ್ಮಕ್ಕೆ ಜೀವವನ್ನು, ಉತ್ತೇಜನವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು ಮತ್ತು ಬಿಡುಗಡೆಯನ್ನು ಉಂಟು ಮಾಡಬೇಕೆಂದು ನಾನು ಬೇಡಿಕೊಳ್ಳುತ್ತೇನೆ ಯೇಸುಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತು ನಾವು ಧ್ಯಾನ ಮಾಡ್ತೇವೆ ಪೇತ್ರನು ಬರೆದ ಮೊದಲನೇ ಪತ್ರಿಕೆ ಅದರ 1 13 ವಾಕ್ಯ. ಫಸ್ಟ್ ಪೀಟರ್ ಚಾಪ್ಟರ್ 1:13. ಆದುದರಿಂದ ನೀವು ಮನುಷ್ಯನ ನಡುವನ್ನು ಕಟ್ಟಿಕೊಂಡು ಸ್ವಸ್ಥ ಚಿತ್ತರಾಗಿದ್ದು ಯೇಸುಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ದೊರಕುವ ಭಾಗ್ಯದ ಮೇಲೆ ನಿಮ್ಮ ನಿರೀಕ್ಷೆಯನ್ನು ಸಂಪೂರ್ಣವಾಗಿ ಇಡೀರಿ. ಇಲ್ಲಿ ಅಪೊಸ್ತಲ ಪೇತ್ರ ಹೇಳ್ತಾನೆ, ಆದುದರಿಂದ ನೀವು ಮನಸ್ಸಿನ ನಡುವನ್ನು ಕಟ್ಟಿಕೊಂಡು ಸ್ವಸ್ಥ ಚಿತ್ತರಾಗಬೇಕು. ಬರೀ ಹಾಗಾದರೆ ಈ ವಾಕ್ಯದ ಪ್ರಕಾರವಾಗಿ ಬರೇ ಯಾವ ರೀತಿಯಲ್ಲಿ ನಿಮ್ಮ ಮನಸ್ಸಿನ ನಡುವನ್ನು ಕಟ್ಟಿಕೊಂಡ್ರೆ ನೀವು ಸ್ವಚ್ಛತರಾಗ್ತೀರಿ, ಮತ್ತು ಯಾವ ರೀತಿಯಲ್ಲಿ ಯೇಸುದ ಪ್ರತಿ ಎದ್ದು ನೋಡಬಹುದು. ಬರೀ ಇವತ್ತು ಈ ವಾಕ್ಯದ ಪ್ರಕಾರ ಬರೀ ನಿಮ್ಮ ಮನಸ್ಸಿನ ನಡುವನ್ನು ಹೇಗೆ ಕಟ್ಟಿಕೊಳ್ಳಬಹುದು, ಹೇಗೆ ಕಟ್ಟಿದರೆ ನೀವು ಸ್ವಸ್ಥರಾಗ್ತೀರಿ, ಮತ್ತು ಯಾವ ರೀತಿಯಲ್ಲಿ ಯೇಸುದ ಪ್ರತಿ ಎದ್ದು ನೋಡಬಹುದು ಅಂದರೆ ಕೆಲವು ಸಂಗತಿಯನ್ನು ನೋಡಿದ್ರೆ ಮೊದಲನೇ ಸಂಗತಿಯಾಗಿದೆ, ನಿಮ್ಮ ಮನಸ್ಸನ್ನು ದಿನಾಳು ಪವಿತ್ರಾತ್ಮನಿಗೆ ಅಧೀನಪಡಿಸುವರು ಆಗಬೇಕು. ನಾವು ನೋಡ್ತೇವೆ ರೋಮಾಪದದಲ್ಲಿ ಪತ್ರಿಕೆ 8:4 ವಾಕ್ಯ. ರೋಮನ್ಸ್ ಚಾಪ್ಟರ್ 8:4-8. ಈಗಿರಲು ಶರೀರ ಭಾವಕ್ಕೆ ಅನುಸಾರವಾಗಿ ನಡೆಯದೆ ಪವಿತ್ರಾತ್ಮಸಾರವಾಗಿ ನಡೆಯುವುದ ನಮ್ಮಲ್ಲಿ ಧರ್ಮಶಾಸ್ತ್ರ ನಿಯಮ ನೇರುವುದಕ್ಕೆ ಮಾರ್ಗವಾಯಿತು. ಇಲ್ಲಿ ಅಪ್ಪಸ್ ಪಾಲಿದ್ದೇನೆ, ಇವತ್ತು ದೇವರ ವಾಕ್ಯಕ್ಕೆ ವಿಧೇಯರಾಗಬೇಕಾದರೆ ನಿಮ್ಮ ಮನಸ್ಸನ್ನು ಪ್ರೇರಿ ನೀವು ದೇವರ ವಾಕ್ಯಕ್ಕೆ ವಿಧೇಯರಾಗುವುದಕ್ಕೆ ಪವಿತ್ರಾತ್ಮನಿಗೆ ಅಧೀನ ಮಾಡುವುದಾದರೆ ಮಾತ್ರವೇ ಪ್ರೇರೆ ಪವಿತ್ರಾತ್ಮನ ಶಕ್ತಿಯಿಂದ ನಿಮಗೆ ದೇವರ ವಾಕ್ಯವನ್ನು ಕೈಕೊಂಡು ನಡೆಯಲಿಕ್ಕೆ ಸಾಧ್ಯವಾಗ್ತದೆ. ಪ್ರಿಯತೆ ಅನೇಕರು ಇವತ್ತು ಈ ಸಂದರ್ಭ ಅನೇಕರ ಮನಸ್ಸಲ್ಲಿ ಚಿಂತೆ, ಬೇಸರ, ನಿರಾಶೆ, ಜಿಗುಪ್ಸೆ ತುಂಬಲ್ಪಟ್ಟಿದೆ ಎಂಬುದಾಗಿ ದೇವರ ಆತ್ಮ ತೋರಿಸ್ತಾ ಇದ್ದಾನೆ. ಈ ನಿಮ್ಮ ಮನಸ್ಸಿನಲ್ಲಿ ಸ್ವಸ್ಥ ಚಿತ್ತರಾಗಬೇಕು, ನಿಮ್ಮ ಒಂದು ಆರೋಗ್ಯವಂತರಾಗಬೇಕು, ನಿಮ್ಮ ಮನಸ್ಸಲ್ಲಿ ಯಾವಾಗಲೂ ದೇವರ ಸಮಾಧಾನ ನೆಲೆಗೊಳ್ಳಬೇಕು, ಸಂತೋಷ ನೆಲೆಗೊಳ್ಳಬೇಕಾದರೆ ಮೊತ್ತ ಮೊದಲಾಗಿ ನೀವು ಮಾಡಬೇಕಾದ ಕಾರ್ಯ ಏನೆಂದರೆ ನಿಮ್ಮ ಮನಸ್ಸನ್ನು ಬೆಳಗ್ಗೆ ಎದ್ದ ಕೂಡಲೇ ಪ್ರಾರ್ಥನೆ ಮಾಡುವಾಗ ತಂದೆ ದೇವರೇ ಯೇಸುಕ್ರಿಸ್ತನ ನಾಮದಲ್ಲಿ ಇದನ್ನ ಮನಸ್ಸನ್ನು, ಇದನ್ನ ಆಲೋಚನೆಯನ್ನು ಯೇಸುನ ಒಡತನಕ್ಕೆ ಅಧೀನ ಮಾಡುವವರಾಗಬೇಕು. ಯಾವಾಗ ನಿಮ್ಮ ಮನಸ್ಸನ್ನು ಮತ್ತು ನಿಮ್ಮ ಮನಸ್ಸನ್ನು ಆಲೋಚನೆಗಳನ್ನು ಯೇಸುಕ್ರಿಸ್ತ ಒಡತನಕ್ಕೆ ಅದರ ಪವಿತ್ರಾತ್ಮನಿಗೆ ಅಧೀನಕ್ಕೆ ಒಪ್ಪಿಸ್ಕೊಳ್ತು ಆಗ ಪವಿತ್ರಾತ್ಮನ ಪ್ರೇ ದೇವರ ಎಲ್ಲ ಆಜ್ಞೆಗಳು ನಡಲಿಕ್ಕೆ ಆತನಿಗೆ ಸಹಾಯ ಮಾಡುತ್ತಾನೆ. ಪ್ರೇ ನಂತರ 5 ಯಾವಾಗ ನೋಡ್ತೇವೆ, ಶರೀರ ಭಾವವನ್ನು ಅನುಸರಿಸುವರು ಅದಕ್ಕೆ ಸಂಬಂಧಪಟ್ಟ ಮೇಲೆ ಮನಸ್ಸಿಡುತ್ತಾರೆ, ಪವಿತ್ರಾತ್ಮನನ್ನು ಅನುಸರಿಸಲು ಪವಿತ್ರಾತ್ಮನಿಗೆ ಸಂಬಂಧಪಟ್ಟವರ ಮೇಲೆ ಮನಸ್ಸಿಡುತ್ತಾರೆ. ಶರೀರ ಭಾವದವರ ಮೇಲೆ ಮನಸ್ಸಿಡಿದು ಮರಣ, ಪವಿತ್ರಾತ್ಮಗಳ ಮೇಲೆ ಮನಸ್ಸಿಡಿದು ಜೀವವು ಮನಃಶಾಂತಿ ಆಗಿದೆ. ಇಲ್ಲಿ ಪ್ರೇ ಅಪ್ಪಸ್ ಬರ್ತಾನೆ, ನಿಮ್ಮ ಮನಸ್ಸು ಶರೀರ ಭಾವದ ಪ್ರಕಾರ ನೀವು ನಡೆಯುವುದಾದರೆ ಆಗ ನಿಮ್ಮ ಮನಸ್ಸೇ ಮರಣ ಎಂದರೆ ನಿಮ್ಮ ಮನಸ್ಸು ಚಿಂತೆ, ಬೇಸರ, ನಿರಾಸೆ, ಜಿಗುಪ್ಸೆ, ಭಯ ಇದೆಲ್ಲ ಹೋರಾಟಗಳು ಬರ್ತಾ ಇರ್ತವೆ. ಅದು ಈ ಹೋರಾಟಗಳು ನಿಂತು ಹೋಗಬೇಕು, ನಿಮ್ಮ ಮನಸ್ಸು ಅವರು ಸ್ವಸ್ಥತೆ ಆಗಬೇಕು, ನಿಮ್ಮ ಮನಸ್ಸಲ್ಲಿ ಆರೋಗ್ಯ ಇರಬೇಕು, ಸಮಾಧಾನ ಇರಬೇಕು, ನಂಬಿಕೆ ಇರಬೇಕು, ಧೈರ್ಯ ತುಂಬಬೇಕಾಗಿದ್ರೆ ಅಪ್ಪಸ್ ಬಲ್ಲ ಅಂತ ಹೇಳ್ತಾನೆ, ನಿಮ್ಮ ಮನಸ್ಸನ್ನು ಪವಿತ್ರಾತ್ಮ ಅಧೀನಕ್ಕೆ ಒಪ್ಪಿಸಿಕೊಡುವುದಾದರೆ ಮಾತ್ರವೇ ನಿಮಗೆ ಸಮಾಧಾನವು, ಶಾಂತಿಯು ನಿಮ್ಮಲ್ಲಿ ನೆಲೆಗೊಳ್ಳುತ್ತದೆ. ಇದು ಪ್ರೇ ನಿಮ್ಮ ಆರಿಸಬೇಕಾಗಿದೆ. ಇದು ದೇವರ ಆತ್ಮನೇ, ನಿಮಗೆ ಸಮಾಧಾನ ಬೇಕಾ, ನಿಮಗೆ ಸಂತೋಷ ಬೇಕಾ, ನಿಮಗೆ ಧೈರ್ಯ ಬೇಕಾ, ನಿಮಗೆ ನಂಬಿಕೆ ಬೇಕಾ? ಹಾಗಾದರೆ ಈ ದಿನವೇ ಪ್ರೇರೆ ನಿಮ್ಮ ಮನಸ್ಸನ್ನು ನೀವು ಪ್ರಾರ್ಥನೆ ಮುಖಾಂತರವಾಗಿ ಪವಿತ್ರಾತ್ಮನಿಗೆ ಅಥವಾ ಯೇಸುಕ್ರಿಸ್ತ ಒಡೆತನಕ್ಕೆ ಅಧೀನ ಮಾಡಿಬಿಟ್ರೆ ಆವಾಗ ದೇವರ ಆತ್ಮನು ಪ್ರೇರೆ ದೇವರ ವಾಕ್ಯವನ್ನು ವಿಧೇಯನಾಗುವುದಕ್ಕೆ ನಿಮಗೆ ಆತನ ಶಕ್ತಿ ಕೊಡುತ್ತಾನೆ. ಆವಾಗ ನಿಮಗೆ ಸಮಾಧಾನ, ಸಂತೋಷವು, ಜೀವವು ನಿಮಗೆ ತುಂಬ ಪಡ್ತದೆ. ಒಂದು ವೇಳೆ ನಿಮ್ಮ ಮನಸ್ಸನ್ನು ಅಥವಾ ಮನಸ್ಸಿನ ಆಲೋಚನೆಗಳನ್ನು ಪವಿತ್ರಾತ್ಮ ಅಧೀನಕ್ಕೆ ಕೊಡಲಿಲ್ಲವಾದರೆ ನಿಮ್ಮ ಮನಸ್ಸು ನಿಮ್ಮ ಶರೀರದ ಅಭಿಲಾಷ ಪ್ರಕಾರ ನಡೆಯುತ್ತದೆ, ನೀವು ಪಾಪ ಮಾಡ್ತೀರಿ, ಅದು ನಿಮಗೆ ಹೆದರಿಕೆ, ಚಿಂತೆ, ನಿರಾಶೆ, ಜಿಗುಪ್ಸೆ ಬರ್ತದೆ. ಕಾರಣ ಬರೆ ನಿಮ್ಮ ಮನಸ್ಸನ್ನು ಪವಿತ್ರಾತ್ಮಕ್ಕೆ ಅಧೀನ ಮಾಡದಿದ್ದರೆ ನಿಮಗೆ ಮರಣ ಬರ್ತದೆ. ಅದೇ ಪವಿತ್ರಾತ್ಮಕರ ಮನಸ್ಸಿರುವುದರೆ ಅದು ಜೀವವು ಮನಃಶಾಂತಿಯು ಬರ್ತದೆ ಎಂಬುದರಲ್ಲಿ ಅಪ್ಪ ಹೇಳ್ತಾನೆ. ಯಾಕೆಂದರೆ ಶರೀರ ಭಾವದಾಗಲ ಮೇಲೆ ಮನಸ್ಸಿಡಿದು ದೇವರಿಗೆ ಶತ್ರುತ್ವ
ಮಾಡುವು. ಅಂಥ ಮನಸ್ಸು ದೇವರ ನಿಯಮಕ್ಕೆ ಒಳಪಡುವುದಿಲ್ಲ, ಒಳಕಾಗುವುದು ಇಲ್ಲ. ಇಲ್ಲಿ ಪ್ರೇರೆ ಶರೀರ ಭಾವ ಅರ್ಥವಾಗಿದೆ. ಯೇಸು ಕ್ರಿಸ್ತನ ನಂಬಿಕಿಟ್ಟವರು ನೀವು ಪ್ರೇರೆ, ನೀರಿನಲ್ಲಿ ಮುಳುಗಿದಿಸ್ತ ನಾನು ತೆಗೆದುಕೊಂಡವರು, ನಿಮ್ಮ ಮನಸ್ಸಿನ ಪ್ರೇರೆ ನಿಮ್ಮ ಸ್ವ ಇಚ್ಛೆ ಪ್ರಕಾರ, ನಿಮ್ಮ ಸ್ವಂತ ಶರೀರದ ಪ್ರಕಾರ ಜೀವಿಸಲಿಕ್ಕೆ ನೀವು ಒಪ್ಪಿಸಿಕೊಡದೆ ನಿಮ್ಮ ಮನಸ್ಸನ್ನು ಪ್ರತಿನಿತ್ಯ ಪ್ರಾರ್ಥನೆಯೊಡನೆ ಪ್ರೇರೆ ದೇವರ ವಾಕ್ಯ ಓದಿಕೊಂಡು ವಿಧೇಯತೆ ಒಪ್ಪಿಸಿಕೊಂಡಿದ್ದರೆ ಮಾತ್ರವೇ ನೀವು ದೇವರಿಗೆ ಮೆಚ್ಚುತ್ತೀರಿ. ಇಲ್ಲದಿದ್ದರೆ ದೇವರಿಗೆ ಮೆಚ್ಚಿಗಾಗಲಿಕ್ಕೆ ಆ ದೇವರ ಚಿತ್ತವನ್ನಲಿಕ್ಕೆ ಅದು ಆಗುವುದಿಲ್ಲ ಎಂಬುದು ಇಲ್ಲಿ ಅಪೊಸ್ತಲನು ಹೇಳ್ತಾನೆ. ನಾನು ಎಂಟನೇ ವಾಕ್ಯದಲ್ಲಿ ಶರೀರ ಭಾವದಿಂದ ದೇವರಿಗೆ ಮೆಚ್ಚಿಕಾಗಿರಲಾರು. ಒಂದು ವೇಳೆ ನಿಮ್ಮ ಸ್ವಂತ ಬುದ್ಧಿಯಲ್ಲಿ ಅಥವಾ ಸ್ವಂತ ನಿಮ್ಮ ಸರಿದಾದಿನ ಸಂಬಂಧದ ಪ್ರಕಾರ ನಡೆಯುವುದಾದರೆ ದೇವರಿಗೆ ನಿಮ್ಮ ಜೀವಿತ ಮೆಚ್ಚುವುದಿಲ್ಲ. ಅದಕ್ಕೋಸ್ಕರ ನಿಮಗೆ ಮನಸ್ಸಲ್ಲಿ ಗಲಿಬಿಲುಗಳು, ಭಯಗಳು, ಜೀವಿಷಗಳು ತುಂಬ ಪಡ್ತವೆ. ಹಾಗಾದ ಪ್ರೇರೆ ಇವತ್ತು ಅನೇಕರು ಪ್ರೇರೆ ಈ ಒಂದು ಹೋರಾಟದಲ್ಲಿ ಇದ್ದೀರಿ. ಆ ದೇವರ ಆತ್ಮತನೇ ನಿಮ್ಮ ಮನಸ್ಸಿನಲ್ಲಿ ಕರ್ತನ ಸಮಾಧಾನವು ಕರ್ತನ ಸಂತೋಷ ನೆಲೆಗೊಳ್ಳಬೇಕಾದರೆ ಇದೇ ದಿನವೇ ಪ್ರೇರೆ ನಿಮ್ಮ ಮನಸ್ಸನ್ನು ಪವಿತ್ರಾತ್ಮನಿಗೆ ಒಪ್ಪಿಸಿಕೊಡಿರಿ. ಮತ್ತು ಪವಿತ್ರಾತ್ಮನೆ ಒಪ್ಪಿಸಿಕೊಳ್ಳುವುದು ದತ್ತವಾಗಿದೆ. ದೇವರ ವಾಕ್ಯ ವಿಧೇಯರಾಗಲಿ ಒಪ್ಪಿಸಿಕೊಡಿ. ದೇವರ ವಾಕ್ಯ ವಿಧೇಯರಾಗಿತ್ತಿರೋ ಆಗ ದೇವರ ಆತ್ಮನು ನಿಮ್ಮ ಮನಸ್ಸಿನ ಸಮಾಧಾನ, ಸಂತೋಷ, ನಿರೀಕ್ಷೆ, ನಂಬಿಕೆ ದೇವರನ್ನು ಕೊಡುವನಾಗಿದ್ದಾನೆ. ಆಗ ಪ್ರೇ ಎಲ್ಲದರಲ್ಲೂ ನೀವು ಯಶಸ್ವಿ ಆಗುತ್ತೀರಿ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ. ಫಿಲಿಪ್ಪಿಯವರಿಗೆ ಪತ್ರಿಕೆ ಎರಡನೇ ಆದ್ಯದಲ್ಲಿ 5-8 ವಾಕ್ಯ. ಫಿಲಿಪ್ಪಿಯನ್ಸ್ ಚಾಪ್ಟರ್ 2:5-8. ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಆತನು ದೇವಸ್ವರೂಪನಾಗಿದ್ದರೂ ದೇವರಿಗೆ ಸರಿ ಸಮನಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಳ್ಳೆನು ಎಂದೆನಿಸಿದೆ. ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನು. ಈಗ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು ಅಂದರೆ ಸಿಲುಬೆ ಮರಣವನ್ನಾದರೂ ಒಂದುವಷ್ಟು ವಿಧೇಯನಾದನು. ಈ ಕಾರಣದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನ ದಯ ಪಾಲಿಸ್ತಾನೆ. ಇವತ್ತು ನೋಡ್ತೇವೆ ಯೇಸು ಕ್ರಿಸ್ತನ ಮನಸ್ಸು ನಿಮ್ಮ ಮನಸ್ಸು ಆಗಬೇಕು. ಯೇಸು ಕ್ರಿಸ್ತನ ಮನಸ್ಸಾಗಿದೆ. ಯೇಸು ಕ್ರಿಸ್ತನು ಈ ಬುಡಕದಲ್ಲಿ ಜೀವಿಸುವಾಗ ಆ ತನ್ನ ಚಿತ್ತ ಪ್ರಕಾರ ಆತ ಜೀವಿಸದೆ ದೇವರ ಚಿತ್ತಕ್ಕೋಸ್ಕರವನ್ನು ಪರಿಪೂರ್ಣ ತನ್ನನ್ನು ಒಪ್ಪಿಸಿಕೊಟ್ಟನು. ಪ್ರೇ ದೇವರ ಚಿತ್ತ ಯೇಸು ಕ್ರಿಸ್ತನು ನಿಮಗೋಸ್ಕರವಾಗಿ ಪ್ರೇರೆ ತನ್ನ ಶರೀರವನ್ನು ಆ ಸಿಲುಬೆಯಲ್ಲಿ ಆ ಸಾಯುವುದು ದೇವರ ಚಿತ್ತವಾಗಿತ್ತು. ಅದಕ್ಕೆ ಯೇಸು ಕ್ರಿಸ್ತನು ತಂದೆ ಚಿತ್ತನ್ನು ಮಾಡೋದಕ್ಕೆ ತನ್ನನ್ನು ಒಪ್ಪಿಸಿಕೊಟ್ಟು ಪರಿಪೂರ್ಣವಾಗಿ ಆತನು ವಿದ್ಯನಾದನು. ಆ ವಿದ್ಯತೆ ನೋಡಿದ ದೇವರು ಆತನ ಅತ್ಯುನ್ನತ ಸ್ಥಾನಕ್ಕೆ ಆ ಹೆಸರನ್ನು ಕೊಟ್ಟಿದ್ದರೆ ಎಂಬುದಾಗಿ ನೋಡ್ತೇವೆ. ಯುವತಿ ಪ್ರೇರೆ ನಿಮ್ಗೆ ಅತಿ ಉನ್ನತದ ಆಶ್ರದ ಬೇಕಾ? ಎಲ್ಲ ಕುಟುಂಬಗಳಲ್ಲಿ, ಎಲ್ಲ ನಿಮ್ಮ ಸಾಲಗಾರದಲ್ಲಿ ಪ್ರೇರೆ ನಿಮಗೆ ಪ್ರೇರೆ ಆಶೀರ್ವಾದ ಬೇಕಾ? ಅಥವಾ ನಿಮಗೆ ಅದು ಅವಮಾನಕ್ಕೆ ಪ್ರೇರೆ ದೇವರ ಆತ್ಮದಲ್ಲಿ ಅನೇಕರು ಪ್ರೇರೆ ಅವಮಾನಕ್ಕೆ ಒಳಗಾಗಿದ್ದೀರಿ. ಕುಟುಂಬದಲ್ಲಿ ಸಾಲದ ಇದರಲ್ಲಿ ಈ ನಿಮ್ಮ ಅವಮಾನಕ್ಕೆ ಬದಲಾಗಿ ಎರಡು ಪಟ್ಟು ಮಾನವು ನಿಮಗೆ ಬೇಕಾ? ಪ್ರೇ ಎಲ್ಲರಿಗಿಂತ ನಿಮಗೆ ಇನ್ನೂ ಆರ್ಥಿಕ ಸ್ಥಿತಿ, ನಿಮಗೆ ಸಮೃದ್ಧಿ ಬೇಕಾ? ಪ್ರೇ ಈ ರೀತಿಯ ಆಶೀರ್ವಾದ ಬೇಕಾ? ಹಾಗಾದರೆ ಪ್ರೇ ನಿಮ್ಮ ಮನಸ್ಸನ್ನು ಪ್ರೇ ಹೇಗೆ ಯೇಸು ಕ್ರಿಸ್ತನು ಕಲವರಿ ಸುಲಭದಲ್ಲಿ ಅದು ಸಾಯುತ್ತಕ್ಕೆ ತನ್ನನ್ನೇ ಒಪ್ಪಿಸಿಕೊಟ್ಟನು. ಪ್ರೇ ಈ ರೀತಿ ದೇವರ ಪ್ರತಿಯೊಂದು ಆಜ್ಞೆಗೆ ವಿಧೇಯರಾಗುವುದಕ್ಕೆ ನಿಮ್ಮ ಮನಸ್ಸನ್ನು ಒಪ್ಪಿಸಿಕೊಡಲಾಗಬೇಕು ಮತ್ತು ಆ ವಿಧೇಯರಾಗಬೇಕು. ಆ ವಿಧೇಯತೆಯನ್ನು ದೇವರು ನೋಡಿ ಆತ ನಿಮ್ಮನ್ನು ಅತಿ ಉನ್ನತವಾಗಿ ನಿಮ್ಮನ್ನು ಆಶೀರ್ವಾದ ಮಾಡುವನಾಗಿದ್ದಾನೆ. ಒಂದು ವೇಳೆ ನಿಮ್ಮ ಮನಸ್ಸನ್ನು ವಿಧೇಯತೆ ಒಪ್ಪಿಸಿಕೊಡದಿದ್ದರೆ ಆಶೀರ್ವಾದ ಬರುತ್ತಾರೆ. ಪ್ರೇ ಇವತ್ತು ಯೇಸು ಕ್ರಿಸ್ತನ ನಾಮಕ್ಕೆ ಭೂಮಿ ಪಾತಾಳ ಮರ್ತಿ ಲೋಕ ಈ ಮೂರು ಲೋಕದಲ್ಲಿ ಯೇಸು ಕ್ರಿಸ್ತನ ಹೆಸರು ಇರುವಾಗ ಎಲ್ಲರೂ ಅಡ್ಡ ಬೀಳಬೇಕಾದರೆ ಯೇಸು ಕ್ರಿಸ್ತನು ತನ್ನ ತಂದೆ ಚಿತ್ತಕ್ಕೆ ವಿಧೇಯನಾದನು. ಸಿಲುಬೆ ಮರಣ ಒಂದಷ್ಟು ವಿಧೇಯನಾದನು. ಈ ಕಾರಣದ ದೇವರು ಆತ ಅತ್ಯುನ್ನತ. ಪ್ರೇ ದೇವರು ತನ್ನ ಮಗನಲ್ಲಿ ಸಹ ಸಂಪೂರ್ಣ ವಿಧೇಯತನ್ನು ಅನುಭವಿಸಿದನು. ಅದು ಇವತ್ತು ಪ್ರೇ ನಿಮಗೆ ಯೇಸು ಕ್ರಿಸ್ತನ ಹಾಗೆ ನಿಮ್ಮನ್ನು ದೇವರು ಆಶೀರ್ವಾದ ಮಾಡಬೇಕಾ? ನಿಮ್ಗೆ ಉನ್ನತವಾದ ಆಶೀರ್ವಾದ ಬೇಕಾ? ಎಲ್ಲ ಇದರಲ್ಲಿ ನಿಮ್ಮ ಕುಟುಂಬ ಎತ್ತರ ಪಡಬೇಕಾ? ಸತ್ವಗಳ ಮುಂದೆ ನಿಮ್ಗೆ ಅವತರಣೆ ಸಿದ್ಧಪಡಿಸಿ? ಹಾಗಾದರೆ ಒಂದೇ ಕಂಡೀಷನ್ ಆಗಿದ್ದರೆ ನಿಮ್ಮ ಮನಸ್ಸನ್ನು ಪರಿಪೂರ್ಣ ವಿದ್ಯೆಗೆ ಒಪ್ಪಿಸಿಕೊಡ್ರಿ. ಆವಾಗ ದೇವರು ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಡ್ತಾನೆ, ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ. ನಿಮ್ಮ ಮನಸ್ಸಲ್ಲಿ ಇರುವ ನಿರಾಶೆ, ಚಿಗುಚೆ, ಚಿಂತೆ, ಬೇಸರ, ಹೆದರಿಕೆ ಬಿಟ್ಟು ಹೋಗ್ತದೆ. ಮತ್ತು ನಿಮ್ಮ ಮನಸ್ಸಲ್ಲಿ ಯಾವಾಗಲೂ ಕರ್ತನ ಸಮಾಧಾನ, ಸಂತೋಷ, ಧೈರ್ಯ ನೆಲೆಗೊಳ್ಳುತ್ತದೆ. ಹಾಗೆಯೇ ನೀವು ಆಶೀರ್ವಾದ ಹೊಂದಿಕೊಳ್ಳುತ್ತೀರಿ. ಪ್ರೇ ಪ್ರೇರೆ ಯೇಸು ಕ್ರಿಸ್ತ ಹೇಳ್ತಾನೆ ಮತ್ತೆ ಬರೆಸುವಾರ್ತೆ 26:41
ಮಾಥ್ಯೂ ಚಾಪ್ಟರ್ 26 ವರ್ಸ್ 41 ಅಲ್ಲಿ ಯೇಸುಕ್ರಿಸ್ತನೇ ಸೋದನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ, ಮನಸ್ಸಿದ್ಧವಾಗಿದ್ದು ಸರಿ, ಆ ದೇಹಕ್ಕೆ ಬಲ ಸಾಲದು. ಪ್ರಿಯದತ್ತ, ನಿಮ್ಮ ಮನಸ್ಸು ಪ್ರೇರೆ ದೇವರ ವಾಕ್ಯಕ್ಕೆ ವಿಧೇಯರಾಗಬೇಕಾದ್ರೆ ನೀವು ಪ್ರಾರ್ಥನೆ ಮಾಡಬೇಕು. ಎಷ್ಟು ನೀವು ಪ್ರಾರ್ಥನೆ ಮಾಡ್ತೀರಿ ಅಷ್ಟು ದೇವರ ಆತ್ಮನ ಶಕ್ತಿಯು ನಿಮಗೆ ಸಿಗುತ್ತದೆ, ದೇವರ ಆತ್ಮನ ಅಭಿಷೇಕವನ್ನು ಹೊಂದುತ್ತೀರಿ. ಆ ಪವಿತ್ರಾತ್ಮನ ಶಕ್ತಿಯಿಂದ ಮಾತ್ರವೇ ನೀವು ದೇವರ ಎಲ್ಲ ಆಜ್ಞೆಗಳನ್ನು ಕೈಕೊಂಡಲಿಕ್ಕೆ ನಿಮಗೆ ಸಾಧ್ಯವಾಗ್ತದೆ. ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ಒಂದು ಪ್ರಾರ್ಥನೆಗೆ ಮಿನಿಮಮ್ ಒಂದು ಗಂಟೆ ಆದ್ರೂ ಕೊಡದಿದ್ದರೆ ಪ್ರೇರೆ ನಿಮ್ಮ ಮನಸ್ಸಿನಲ್ಲಿ ಹೋರಾಟ ನಿಮಗೆ ಜಯ ಉಳಿಸಲಿಕ್ಕೆ ಆಗುವುದಿಲ್ಲ. ನಿಮ್ಮ ಮನಸ್ಸು ಪ್ರೇರೆ ನಿಮ್ಗೆ ನಿಮ್ಮ ಆತ್ಮತದೆ ಇದು ಪಾಪ, ಇದು ದೇವರ ಆಜ್ಞೆಗೆ ಅವಿಧೇಯತೆ, ಇದು ಮಾಡಬಾರದು, ದೇವರ ವಾಕ್ಯ ವಿಧೇಯರಾಗಬೇಕೆಂದು ನಿಮ್ಮ ಆತ್ಮ ಹೇಳ್ತದೆ. ಅದು ನಿಮ್ಮ ಮನಸ್ಸಿಗೆ ಸದ್ಯಕ್ಕೆ ಬಲವಿಲ್ಲದೆ ನೀವು ಸೋತು ಹೋಗ್ತೀರಿ. ಪ್ರತಿಯೊಂದು ಅನೇಕರು ಸೋತು ಹೋಗಲಿಕ್ಕೆ ಕಾರಣ ಇಷ್ಟೇ, ನಿಮ್ಮ ಜೀವಿತದಲ್ಲಿ ಪ್ರಾರ್ಥನೆ ಕೊರತೆ ಆಗಿದೆ. ಎಲ್ಲ ಪಾಪಗಳಿಂದ ಅತಿದೊಡ್ಡ ಪಾಪ ಕಡಿಮೆ ಪ್ರಾರ್ಥನೆ ಮಾಡುವುದು. ಅದಕ್ಕೋಸ್ಕರ ದಿನಾಲು ಅಟ್ಲೀಸ್ಟ್ ಒಂದು ಗಂಟೆ ಆದರೂ ನೀವು ಪ್ರಾರ್ಥನೆ ಮಾಡಲಿಕ್ಕೆ ನಿಮ್ಮ ಸಮಯವನ್ನು ಉಪಯೋಗಿಸಿಕೊಳ್ಬೇಕು. ಆ ಪ್ರಾರ್ಥನೆ ಮಾಡುವಾಗ ಪ್ರೇರೇ ನಿಮ್ಮ ಮನಸ್ಸನ್ನು ದೇವರಿಗೆ ಹೇಳಬೇಕು, ದೇವರು ನನ್ನ ಮನಸ್ಸನ್ನು ವಿಧೇಯತ್ವಕ್ಕೆ ಒಪ್ಪಿಸಿಕೊಳ್ತೇನೆ, ನಿನ್ನ ಪವಿತ್ರಾತ್ಮನಿಗೆ ಒಪ್ಪಿಸಿಕೊಳ್ತೇನೆ ಒಪ್ಪಿಸಿಕೊಳ್ಳುವುದಾದರೆ. ಮತ್ತು ಪ್ರಾರ್ಥನಾದಂಥ ದೇವರ ವಾಕ್ಯವನ್ನು ಓದು ಓರಾಗಬೇಕು. ವಾಕ್ಯ ಓದಿ ವಾಕ್ಯದಲ್ಲಿರುವ ಆಜ್ಞೆಗಳನ್ನು ರೇಖೆಕೊಂಡು ನಡೆಯುವ ಓರಾಗಬೇಕು. ನೀವು ಪ್ರಾರ್ಥನೆ ಮಾಡಿದ ನಿಮಿತ್ತವಾಗಿ ಆಜ್ಞೆಗಳು ವಿಧಿಲಿಕ್ಕೆ ನಿಮ್ಗೆ ಸುಲಭವಾಗ್ತದೆ, ಆವಾಗ ಮಾತ್ರ ನಿಮಗೆ ಆಶೀರ್ವಾದ ಬರುತ್ತದೆ. ಒಂದು ವೇಳೆ ನೀವು ಪ್ರಾರ್ಥನೆ ಮಾಡಿದಿಲ್ಲ ನಿಮಗೆ ಆಜ್ಞೆಗಳು ವಿಧಿಲಿ ತುಂಬ ಕಷ್ಟಕರವಾಗ್ತದೆ, ಅದಕ್ಕೋಸ್ಕರ ಆಶೀರ್ವಾದ ಬರುವುದಿಲ್ಲ. ಆಗತ್ತೆ ಪ್ರಯೋದು ಆಶೀರ್ವಾದ ಬೇಕಾ ಅದರ ಮನಸ್ಸು ಜಾಮದ ಬೇಕಾ? ಒಂದೇ ಕಂಡೀಷನ್, ಮೊದಲು ಪ್ರಾರ್ಥನೆ ಮಾಡಿರಿ, ಆನಂತರ ದೇವರ ವಾಕ್ಯಕ್ಕೆ ವಿಧೇಯರಾಗಿರಿ. ಆಗ ನೋಡಿ ನಿಮ್ಮ ಮನಸ್ಸಿನ ಎಲ್ಲ ಹೋರಾಟ ಹೋಗ್ತದೆ ಮತ್ತು ಸ್ವಸ್ಥ ಮನಸ್ಸನ್ನು ಹೊಂದಿಕೊಳ್ಳುತ್ತೀರಿ. ಪ್ರೇ ಎರಡನೇ ಸಂಗತಿ ನೋಡ್ತೇವೆ, ದಿನಾಲು ದೇವರ ವಾಕ್ಯಗಳನ್ನು ಧ್ಯಾನಿಸುವವರು ಆಗಬೇಕು. ಯೋಸನ ಪುಸ್ತಕ 1:8 Joseph 1:8 ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ, ಆಗಲಿರಲೂ ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಕೊಂಡಿ, ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗಿವೆ, ಕರ್ತವ್ಯನಾಗಿವೆ. ಇಲ್ಲಿ ಪ್ರೇ ಇಲ್ಲಿ ಎರಡನೇ ಸಂಗತಿ ಆಗಿದೆ ಪ್ರೇರೆ, ನಿಮ್ಮ ಮನಸ್ಸು ಸ್ವಸ್ಥತೆ ಆಗಬೇಕಾದರೆ ದಿನಾಲು ಪ್ರೇರೆ ದೇವರ ವಾಕ್ಯಗಳನ್ನು ಧ್ಯಾನಿಸುವವರಾಗಬೇಕು, ಹಗಲು ರಾತ್ರಿ ಧ್ಯಾನಿಸುವರಾಗಬೇಕು. ಎರಡನೇ ಸಂಗತಿ ವಾಕ್ಯಗಳನ್ನು ಮಾತನಾಡುವಾಗಬೇಕು. ಮೂರನೇ ಸಂಗತಿ ವಾಕ್ಯವಿದೆ ಪ್ರೇ, ನೋಡ್ತೇವೆ ದೇವರು ಅಲ್ಲಿ ಮೋಜೆಯಲ್ಲಿ ಯೋಸುಗಳ್ತಾನೆ ಏನಿದೆ, ಈ ಧರ್ಮಶಾಸ್ತ್ರವು ಯಾವನ್ನ ಬರೆಯ ದತ್ತ ನೀವು ಏನು ದೇವರ ವಾಕ್ಯ ಓದಿತ್ತೀರು ಪ್ರೇ, ವಾಕ್ಯವನ್ನು ಓದುವಾಗ ಗಮನವಿಟ್ಟು ಓದಿರಿ. ದೇವರ ವಾಕ್ಯದ ಓದುವಾಗ ನಿಮಗೆ ಆಜ್ಞೆಗಳು ಸಿಗ್ತವೆ, ದೇವರ ವಾಕ್ಯ ಓದುವಾಗ ಕೆಲವು ಒಳ್ಳೆಯ ದೃಷ್ಟಾಂತಗಳು ಸಿಗ್ತವೆ, ಅಷ್ಟೇ ದೇವರ ವಾಕ್ಯ ಓದುವಾಗ ನಿಮಗೆ ಅನೇಕ ವಾಗ್ದಾನಗಳು ಸಿಗ್ತವೆ. ಈ ದೇವರ ವಾಕ್ಯ ಓದುವಾಗ ನಿಮಗೆ ಸಿಗುವಂಥ ವಾಗ್ದಾನಗಳನ್ನು ಬರೀ ನೀವು ಬಾಯಿಂದ ಅರಿಕೆ ಮಾಡುವುದಾದರೆ, ಆ ವಾಗ್ದಾನ ಇದ್ದು ಪ್ರಾರ್ಥನೆ ಮಾಡಿದರೆ ವಾಗ್ದಾನ ಮಾಡಿದ ದೇವರು ನಂಬಿಕಸ್ತನು, ನೀವು ಏನು ವಾಗ್ದಾನ ಅದೇ ರೀತಿಯ ಆಶಯವನ್ನು ಕೊಡುವನಾಗಿದೆ. ಅದಕ್ಕೋಸ್ಕರ ಇಲ್ಲಿ ದೇವರು ಯೋಚಿಸುತ್ತಾನೆ, ಈ ಧರ್ಮಶಾಸ್ತ್ರ ಯಾವ ಬಯದರ್ಥ ಏನು ನೀವು ವಾಕ್ಯ ಓದುತ್ತೀರೋ ವಾಕ್ಯದಲ್ಲಿರುವಂಥ ಆಜ್ಞೆಗಳನ್ನು ವಾಕ್ಯದಲ್ಲಿರುವಂಥ ವಾಗ್ದಾನಗಳನ್ನು ನಿಮ್ಮ ಬಾಯಲ್ಲಿ ದಿನಾಲು ಮಾತನಾಡುವರಾಗಬೇಕು. ಅಷ್ಟೇ ಅದೇ ಆ ವಾಗ್ದಾನಗಳನ್ನು ಆ ಆಜ್ಞೆಗಳನ್ನು ಧ್ಯಾನ ಮಾಡಿಕೊಂಡು ಅದು ನಿಮ್ಮ ನೆನಪಲ್ಲಿಟ್ಟುಕೊಳ್ಳಬೇಕು. ಮುಂದಾಗಿ ಆ ಆಜ್ಞೆಗಳನ್ನು ಕೈಗೊಂಡು ಹಾಗೆ ಮಾಡುವುದಾದರೆ ನಿಮ್ಮ 100% ನಿಮ್ಮ ಜೀವಿತದಲ್ಲಿ ಸಫಲತೆ, ನಿಮ್ಮ ಬಿಸ್ನೆಸ್ಲಿ ನೀವು ಸಫಲತೆ ಕಂಡುಕೊಳ್ಳುತ್ತೀರಿ. ಈ ರೀತಿ ನೀವು ಜೀವಿಸುವಾಗ ನಿಮ್ಮ ಮನಸ್ಸಲ್ಲಿ ಯಾವುದೇ ಚಿಂತೆ, ಬೇಸರ, ನಿರಾಸೆ, ಭಯ ಬರುವುದಿಲ್ಲ, ಅದೆಲ್ಲ ಬಿಟ್ಟು ಹೋಗ್ತದೆ. ನಿಮ್ಮ ಮನಸ್ಸು ಯಾವಾಗಲೂ ಸಮಾಧಾನ, ಸಂತೋಷವು, ಧೈರ್ಯವು, ಆರೋಗ್ಯ. ಹಾಗಾದರೆ ಇವತ್ತು ನಿಮ್ಮ ಮನಸ್ಸಲ್ಲಿ ಸಂತೋಷ ತುಂಬಲ್ಬೇಕಾ? ನಿಮ್ಮ ಮನಸ್ಸಲ್ಲಿ ಜಯಬದ್ಧ ಮನಸ್ಸು ನಿಮಗೆ ಬೇಕಾ? ಹಾಗಾದರೆ ಇಲ್ಲಿ ಎರಡನೇ ಸಂಗತಿಯಾಗಿದೆ, ದೇವರ ವಾಕ್ಯವನ್ನು ಧ್ಯಾನ ಮಾಡುವುದು ಆಗಿದೆ, ದೇವರ ವಾಕ್ಯವನ್ನು ಮಾತನಾಡುವುದಾದರೆ ವಿಧೇಯರಾಗುವುದಾದರೆ ಆವಾಗ ಮಾತ್ರ ಇಂಥ ಮನಸ್ಸು ನಿಮ್ಮ ಮನಸ್ಸು ಸ್ವಚ್ಛತರಾಗ್ತದೆ ಮತ್ತು ಈ ಮನಸ್ಸು ಯೇಸು ಪ್ರತಿಸ್ತದೆ ಎದ್ದು ನೋಡುತ್ತದೆ. ಮೂರನೇ ಸಂಗತಿ ನಾವು ನೋಡ್ತೇವೆ, ದಿನಾಲೂ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಮತ್ತು ದೇವರನ್ನು ಸ್ತುತಿಸಲಿಕ್ಕೆ ಮನಸ್ಸನ್ನು ಒಪ್ಪಿಸಿಕೊಡುವವರು ಆಗಬೇಕು. ರೋಮಾಪುರದವರಿಗೆ ಪತ್ರಿಕೆ 1:21 Romans 1:21 ಯಾಕೆಂದರೆ ದೇವರ ವಿಷಯವಾಗಿ ಅವರಿಗೆ ತಿಳುವಳಿಕೆ ಇದ್ದರೂ ಅವರು ಆತನನ್ನು ದೇವರೆಂದು ಘನಪಡಿಸಲಿಲ್ಲ, ಆತನೋಪಕಾರ ನೆನೆಸಿ ಆತನನ್ನು ಸ್ತುತಿಸಲಿಲ್ಲ, ಅವರು ವಿಚಾರ ಮಾಡಿ ಮಾಡಿ ಫಲ ಕಾಣಲಿಲ್ಲ, ವಿವೇಕವಿಲ್ಲದ ಅವರ ಮನಸ್ಸು ಕತ್ತಲಾಯಿತು. ಪ್ರೇಲಿ ಅನ್ನೋದು ಅಪ್ಪಸ ಬರೆದ ಯಾರ್ಯಾರು ದೇವರನ್ನು ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಬುದ್ಧಿಯಲ್ಲಿ ಸ್ತುತಿಸ್ತಿಲ್ಲವೋ,
ದೇವರನ್ನು ನಿಮ್ಮ ಮನಸ್ಸಿನಲ್ಲಿ ದೇವರ ಆರಾಧನೆ ಮಾಡಿದಳು, ಅಂತರ ಮನಸ್ಸಿನಲ್ಲಿ ಕತ್ತಲೆಯು, ಅಂತರ ಮನಸ್ಸಿನಲ್ಲಿ ಚಿಂತೆ, ಬೇಸರ, ನಿರಾಶೆ, ಜಿಗುಜು ಬೆತ್ತಗಳು ಪಡೆದ ಪ್ರಿಯುತ ಅನೇಕರ ಮನಸ್ಸಿನಲ್ಲಿ ಚಿಂತೆ, ಬೇಸರ, ನಿರಾಶೆ ಕಾರಣ ಒಂದೇ ಕಾರಣ ಅಂತ ಬಿಟ್ಟರೆ ನಿಮ್ಮ ಮನಸ್ಸಿನಿಂದ, ನಿಮ್ಮ ಬುದ್ಧಿಯಿಂದ ದೇವರನ್ನು ಸ್ತುತಿ ಪದಗಳನ್ನು ಸ್ತುತಿಸುವರಾಗಬೇಕು, ದೇವರಿಗೆ ಆರಾಧನೆ ಮಾಡುವರಾಗಬೇಕು. ಎಷ್ಟು ನೀವು ದೇವರು ಸ್ತುತಿಸಿದರೋ ಅಷ್ಟು ದೇವರ ಪ್ರಸನ್ನತೆಯು, ದೇವರ ಆತ್ಮನ ಆ ಮಹಿಮೆಯು ಪ್ರೇರೆ ನಿಮ್ಮ ಮನಸ್ಸನ್ನು, ನಿಮ್ಮ ಹೃದಯದಲ್ಲಿ, ನಿಮ್ಮ ಮನೆಯಲ್ಲಿ ತುಂಬಲ್ಪಡುವಾಗ ನಿಮ್ಮ ಎಲ್ಲ ಚಿಂತೆಯು ನಿಮ್ಮನ್ನು ಬಿಟ್ಟು ಹೋಗ್ತದೆ, ಮತ್ತು ದೇವರ ಪ್ರಸನ್ನತೆ, ದೇವರ ಸಮಾಧಾನ ನೀವು ಹೊಂದಿಕೊಳ್ಳುತ್ತೀರಿ. ಪ್ರೇ ಯಾವಾಗ ನಿಮ್ಮ ಮನಸ್ಸಿನಲ್ಲಿ ದೇವರಿನ ಸ್ತುತಿ ಪದವನ್ನು ಸ್ತುತಿಸಿದಿಲ್ಲವೋ, ದೇವರು ನಿಮ್ಮ ಮನಸ್ಸಿನಿಂದ ದೇವರ ಆರಾಧನೆ ಮಾಡಿದ್ರು, ಅಂಥವರ ಮನಸ್ಸಲ್ಲಿ ಪ್ರೇ ಕತ್ತಲೆ ಎಂದರೆ ಚಿಂತೆ, ಬೇಸರ, ನಿರಾಶೆ ಆಗುತ್ತೆ. ಇವತ್ತು ಪ್ರೇರೆ ಪವಿತ್ರ ಆತ್ಮಾಡ್ತಾನೆ, ನಿಮ್ಮ ಮನಸ್ಸು ಪ್ರೇರೆ ಸ್ವಸ್ಥಿತರಾಗಬೇಕಾದರೆ ನೀವು ಮಾಡಬೇಕಾದ ಮೂರನೇ ಸಂಗತಿಯಾಗಿದೆ. ಪ್ರೇ ನಿಮ್ಮ ಮನಸ್ಸಿನಿಂದ ದೇವರಿಗೆ ದಿನಾಲು ಪ್ರೇರೆ, ಬೆಳಿಗ್ಗಿನ ಜಾವಾಗಲಿ, ರಾತ್ರಿ ಯಾವಾಗಲಿ ನೀವು ದೇವರನ್ನು ಸ್ತುತಿಸಬೇಕು. ಬಾಯಿಂದ, ಬುದ್ಧಿಯಿಂದ ದೇವರ ಸುದ್ದಿ ಪದಗಳನ್ನು ತೆಗೆದುಕೊಂಡು ದೇವ್ರ ಸ್ತುತಿ ಮಾಡಬೇಕು, ಸ್ತೋತ್ರ ಮಾಡಬೇಕು, ಕೊಂಡಾಡಬೇಕು. ಅದೊಂದು ಹೆಸರು ಇದೆ, ಅದು ಆರಾಧನೆ ಮಾಡಬೇಕು. ಆವಾಗ ಮಾತ್ರ ನಿಮ್ಮ ಮನೆಯಲ್ಲಿ ಸಂತೋಷ ತುಂಬಲ್ಪಡ್ತದೆ, ಮತ್ತು ಪ್ರೇ ನಿಮಗೆ ಪ್ರಾರ್ಥನೆ ಮಾಡಲಿಕ್ಕೆ ಆಗ್ತದೆ. ನಾವು ನೋಡ್ತೇವೆ ಪೇತ್ರನು ಬರೆದ ಮೊದಲನೇ ಪತ್ರಿಕೆ ಅದೇ ನಾಲ್ಕನೇ ಅಧ್ಯಾಯದಲ್ಲಿ ಏಳನೇ ವಾಕ್ಯ, ಫಸ್ಟ್ ಪೀಟರ್ ಚಾಪ್ಟರ್ 4:7, ಎಲ್ಲವುಗಳ ಅಂತ್ಯವು ಹತ್ತಿರವಾಗಿದೆ, ಆದ್ದರಿಂದ ನೀವು ಜಿತೇಂದ್ರರಾಗಿಯೂ ಪ್ರಾರ್ಥನೆ ಸಿದ್ಧವಾಗಿರುವಂತೆ ಸ್ವಚ್ಛತರಾಗಿರಿ. ಪ್ರೇ ಲೋಕ ಅಂದರೆ ಲೋಕದಲ್ಲಿ ಪ್ರೇರೆ ದಿನ ನಾವು ನೋಡುವಾಗ ಲೋಕ ಅಂತ್ಯವಾಗುತ್ತಾ ಬರ್ತದೆ. ಅದು ಈ ರೀತಿ ಇರುವಾಗ ಎಲ್ಲರ ಮನಸ್ಸು ಲೋಕದ ಸಂಗತಿಯನ್ನು ನೀವು ನೋಡುವುದಾದರೆ, ಪ್ರೇ ಲೋಕದ ಚರಿತ್ರವನ್ನು ಸ್ಟಡಿ ಮಾಡುವಾಗ, ಪ್ರೇ ಆ ಪೇಪರ್ನ ಓದುವಾಗ, ಟಿ ವಿ ನ್ಯೂಸ್ ಕೊಡುವಾಗ, ಅದು ಲೋಕ ಪ್ರೇ ಅಂತ್ಯವಾಗ್ತಾ ಬರ್ತದೆ, ಲೋಕದಿಂದ ಒಳ್ಳೆಯದು ಓದಿ ಇಮ್ಮುದಿಲ್ಲ, ಈ ರೀತಿ ನಿಮ್ಮ ಮನಸ್ಸು ಗಲಿಬಿಳುಕೊಳ್ತದೆ. ಪಾಪ ಇಂಥ ಸಮಯದಲ್ಲಿ ಪ್ರೇ ಆ ಎಲ್ಲ ನ್ಯೂಸ್ಗಿಲ್ಲಿ ನಿಮ್ಮ ಮನಸ್ಸಲ್ಲಿ ಗಲಿಬಿಳುಕೊಳ್ಳದೆ ನೀವು ಆ ಮನಸ್ಸನ್ನು ಪ್ರಾರ್ಥನೆ ಮಾಡಲಿಕ್ಕೆ ಒಪ್ಪಿಸಿಕೊಡಬೇಕು. ಆ ಪ್ರಾರ್ಥನೆ ಮಾಡಬೇಕಾದರೆ ಪ್ರಾರ್ಥನೆ ಮೊದಲ ಭಾಗಿಯಾಗುತ್ತೆ. ದೇವರ ಸನ್ನಿಧಾನ ಬರುವಾಗ ಸ್ತುತಿ ಪದಗಳನ್ನೇ ದೇವರ ಸನ್ನಿಧಾನ ಸೇರುವಾಗ ದೇವರ ಪ್ರಸನ್ನ ನಿಮ್ಮ ಮೇಲೆ ಬರ್ತದೆ, ಮತ್ತು ಆಗ ನಿಮಗೆ ಪ್ರಾರ್ಥನೆ ಮಾಡ್ತದೆ. ಈ ರೀತಿ ಪ್ರಾರ್ಥನೆ ಮಾಡಬೇಕಾದರೆ ಪ್ರೇ ದೇವರನ್ನು ನಿಮ್ಮ ಮನಸ್ಸಿಂದ ಸ್ತುತಿಸಿರಿ, ಆತನ ಹೆಸರಿನಲ್ಲಿ ಆರಾಧನೆ ಮಾಡಿರಿ, ಮತ್ತು ಪ್ರಾರ್ಥನೆ ಮಾಡಿ. ಈ ರೀತಿ ಮಾಡುವಾಗ ಪ್ರೇ ನಿಮ್ಮ ಮನಸ್ಸು ಎಲ್ಲ ಚಿಂತೆ ಬಿಟ್ಟುಕೊಂಡು ದೇವರು ನಿಮ್ಮ ಸಂಗಡ ಇದ್ದಾನೆ ಎಂಬ ಆತ ಪ್ರಸನ್ನತೆಯನ್ನು ಅನುಭವ ಮಾಡಲಿಕ್ಕೆ ನಿಮಗೆ ಸಾಧ್ಯವಾಗ್ತದೆ. ಪ್ರೇ ಏನದು ಅದಕ್ಕೆ ದೃಷ್ಟ ಅಂತ ನೋಡೋ ಪ್ರೇ ಕೀರ್ತನೆ 22ನೇ ಕೀರ್ತನೆಯಲ್ಲಿ ಪ್ರೇ 3ನೇ ವಾಕ್ಯ ಮತ್ತು 4ನೇ ವಾಕ್ಯ, ಸಾಮ್ 22:3, 4, and 5. ಈ ಜನರ ಸ್ತೋತ್ರ ಸಿಂಹಸ್ಥಾನದಲ್ಲಿರುವ ಆತನೇ ನೀನು ಪವಿತ್ರ ಸ್ವರೂಪನು. ಪ್ರಿಯ ನೋಡ್ತೇವೆ, ಇಲ್ಲಿ ದೇವರು ಪವಿತ್ರ ಇಸ್ರೇಲರ ಸ್ತೋತ್ರ ಸಿಂಹಾಸನದಲ್ಲಿರುವುದರಿಂದ ಪವಿತ್ರ ಸ್ವರೂಪದರ್ಥವಾಗಿ ಎಷ್ಟು ನೀವು ದೇವರನ್ನು ಬುದ್ಧಿಯಿಂದ ಸ್ತುತಿಸ್ತೀರೋ, ಸ್ತೋತ್ರ ಮಾಡ್ತಿರೋ, ಕೊಂಡ್ರೆ ಆಗ ದೇವರು ನಿಮ್ಮ ಮಧ್ಯದಲ್ಲಿ ಬಂದು ಆತನ ಸಿಂಹಾಸನ ಸ್ಥಾಪಿಸ್ತಾರೆ. ಅದರ್ಥ ದೇವರು ಸ್ತುತಿಸುವಾಗ ದೇವರು ನಿಮ್ಮ ಮನಸ್ಸಿನಲ್ಲಿ ಪ್ರೇರೆ ಆತನು ಇಳಿದು ನಿಮ್ಮ ಮನಸ್ಸಿನಲ್ಲಿ ಆತನ ಸಂತೋಷವನ್ನು ತುಂಬಿಸ್ತಾನೆ, ನಿಮ್ಮ ಮನಸ್ಸಲ್ಲಿ ಸಮಾಧಾನ ತುಂಬಿಸ್ತಾನೆ, ನಿಮ್ಮ ಕುಟುಂಬದಲ್ಲಿ ಸಂತೋಷ ತುಂಬುತ್ತದೆ, ದೇವರು ನಿಮ್ಮ ಮಧ್ಯದಲ್ಲಿ ಸಿಂಹಾಸನ ಉಡನಾಗ್ತದೆ ಎಂಬುದಲ್ಲಿ ಇದು ಅರ್ಥವಾಗಿದೆ. ನಾಲ್ಕನೇ ಭಾಗ ನೋಡ್ತೇವೆ, ನಮ್ಮ ಪೂರ್ವಿಕರು ನಿನ್ನಲ್ಲಿ ಭರವಸೆ ಇಟ್ಟರು, ನಿನ್ನ ನಮಗೆ ಉದ್ಧಾರವಾದ. ನಮ್ಮ ಎಲ್ಲ ಪೂರ್ವಿಕರು ಪ್ರೇ ಅವರು ದೇವರ ಮೇಲೆ ಭರವಸೆ ಇಟ್ಟುಕೊಂಡು ಅವರಿಗೆ ಉದ್ಧಾರವಾಯಿತು. ಪ್ರೇರೆ ನಿನಗೆ ಮರಿಯಿಟ್ಟು ವಿಮುಕ್ತನಾದರು, ನಿನ್ನ ವಿಶ್ವಾಸಪಟ್ಟು ಆಸಭಂಗ ಪಡಲಿಲ್ಲ. ಪ್ರೇತ ನಿಮ್ಮ ಪ್ರಾರ್ಥನೆ ದೇವರು ಕೇಳಬೇಕಾ? ನಿಮ್ಮ ಪ್ರಾರ್ಥನೆಗೆ ಉತ್ತರ ಬರಬೇಕು. ಹಾಗಾದರೆ ದೇವರನ್ನು ಸ್ತುತಿಸುವವರಾಗಬೇಕು, ಕೊಂಡಾಡುವರಾಗಬೇಕು, ಆತನ ಹೆಸರಲ್ಲಿ ಅದನ್ನು ಘನಪಡಿಸಬೇಕು, ಮತ್ತು ಪ್ರಾರ್ಥನೆ ಮಾಡುವರಾಗಬೇಕು, ದೇವರ ಬಗ್ಗೆ ವಿಧೇಯರಾಗುವವರಾಗಬೇಕು, ದೇವರ ಬಗ್ಗೆ ನಿಮ್ಮಲ್ಲಿ ಪದೇ ಪದೇ ಮಾತನಾಡುವರಾಗಬೇಕು. ಈ ರೀತಿ ಮಾಡುವಾಗ ಪ್ರೇರೆ ನಿಮಗೆ ಮನಸ್ಸಿನ ಚಿಂತೆ ಬೇಸರ ಬಿಟ್ಟು ಹೋಗಿಕೊಂಡು ಸ್ವಸ್ಥ ಮನಸ್ಸು ಹೊಂದಿರಿ, ಮತ್ತು ದೇವರ ಆಶೀರ್ವಾದವನ್ನು ಅಥವಾ ಪ್ರಸನ್ನ ಹೊಂದಿಕೊಳ್ಳಲಿಕ್ಕೆ ನಿಮಗೆ ಸಾಧ್ಯವಾಗ್ತದೆ. ನಾಲ್ಕನೇ ನೋಡ್ತೇವೆ, ಪ್ರೇ ಒಳ್ಳೆಯ ಕ್ರಿಯೆಗಳನ್ನು ಬೇಸರಗೊಳ್ಳದೆ ಮಾಡುವವರು ಆಗಬೇಕು. ಈತನಿಗೆ ಬರೆದ ಪತ್ರಿಕೆ 3:8. ಟೈಟಸ್ ಚಾಪ್ಟರ್ 3:8, ದೇವರಲ್ಲಿ ನಂಬಿಕೆ ಇಟ್ಟಿರುವವರು ಸತ್ಕ್ರಿಯೆಗಳನ್ನು ಮಾಡುವುದರಲ್ಲಿ ಜಾಗರೂಕರಾಗಿರುವಂತೆ ನೀನು ಎಲ್ಲ ಮಾತುಗಳನ್ನು ದೃಢವಾಗಿ ಹೇಳಬೇಕೆಂದು ಅಪೇಕ್ಷಿಸುತ್ತೇನೆ. ಈ ಉತ್ತಮವು ಮನುಷ್ಯರಿಗೆ ಪ್ರಯೋಜನಕರವೂ ಆಗಿವೆ. ಪ್ರತಿ ಅಪ್ಪ ಪಾಲನ್ನು ತೀರ್ಥ ಹೇಳ್ತೇನೆ, ಯೇಸು ಕ್ರಿಸ್ತನಲ್ಲಿ ನಂಬಿಕೆಟ್ಟವರು ಅಥವಾ ದೇವರ ನಂಬಿಕೆಟ್ಟವರು ಸತ್ಕ್ರಿಯೆಗಳನ್ನು ಮಾಡುವರಾಗಬೇಕು. ಪ್ರೆಷ್ಟನ್ನು ದೇವರ ಬಳಿ ನಂಬಿಕೊಂಡು ಮಾತಲ್ಲ, ದೇವರ ಮೇಲೆ ನಂಬಿಕೆಟ್ಟುಕೊಂಡು ನಂಬಿಕೆಯಿಂದ ದೇವರ ಮೆಚ್ಚ ಒಳ್ಳೆ ಕ್ರಿಯೆಗಳನ್ನು ಮಾಡ್ತಿರೋ ಅದು ನಿಮಗೆ ಆಶೀರ್ವಾದವಂತ, ಅದು ನಿಮಗೆ ಸಮಾಧಾನ ತರುತ್ತದೆ, ಅದು ನಿಮಗೆ ಬಿಡಿ ಕೊಡ್ತದೆ.
ಅಪ್ಪಸ್ ಪಾಲಿದ್ರೆ ಹಾಗಾದ್ರೆ ಪ್ರಿಯ ಇವತ್ತು ನಿಮಗೆ ಆಶೀರ್ವಾದ ಬರಬೇಕಾ? ಪ್ರಿಯ ಹಾಗಾದ್ರೆ ದೇವರ ವಾಕ್ಯ ಹೇಳ್ತದೆ, ದೇವರಲ್ಲಿ ಬರೀ ನಂಬಿಕೆ ಮಾತ್ರ ಅಲ್ಲ, ನಂಬಿಕೆಯಿಂದ ಒಳ್ಳೆ ಕ್ರಿಯೆ ಮಾಡಬೇಕು. ಅದು ಮಾಡುವಾಗ ನಿಮಗೆ ಆಶೀರ್ವಾದ ಬರುತ್ತೆ. ಹಾಗಾದ್ರೆ ಎಕ್ಸಾಂಪಲ್ ನೋಡಿ, ಯಾವ ಯಾವ ಒಳ್ಳೆ ಕ್ರಿಯೆ ಎಂಬುದಾಗಿ ಒಂದು ಎಕ್ಸಾಂಪಲ್ ನೋಡ್ತೇವೆ. ಎರಡನೇ ಕೊರಿಂಥಿಯವರಿಗೆ ಬರೆದ ಪತ್ರಿಕೆ 9:6-8 ವಾಕ್ಯ, ಸೆಕೆಂಡ್ ಕೊರಿಂಥಿಯನ್ಸ್ ಚಾಪ್ಟರ್ 9:6-8 ವರ್ಸ್. ಆದರೆ ಸ್ವಲ್ಪವಾಗಿ ಬಿತ್ತುವವನು ಪೈರನ್ನು ಸ್ವಲ್ಪವಾಗಿ ಕೊಯ್ಯುವನು, ಹೆಚ್ಚಾಗಿ ಬಿತ್ತುವವನು ಹೆಚ್ಚಾಗಿ ಕೊಯ್ಯುವನು ಎಂದು ತಿಳಿದುಕೊಳ್ಳಿರಿ. ಪ್ರತಿಯೊಬ್ಬನು ತನ್ನ ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರು ಕೊಡಬಾರದು, ಯಾಕೆಂದರೆ ಸಂತೋಷ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು. ದೇವರು ಸಕಲ ವಿಧವಾದ ದಾನಗಳನ್ನು ನಿಮಗೆ ಧಾರಾಳವಾಗಿ ಅನುಗ್ರಹಿಸಿದ್ದಕ್ಕೆ ಶಕ್ತನಾದ್ದರಿಂದ ನೀವು ಯಾವಾಗಲೂ ಎಲ್ಲ ವಿಷಯಗಳಲ್ಲಿ ಪರಿಪೂರ್ಣತೆ ಉಳ್ಳವರಾಗಿ ಸಕಲ ಸತ್ಯಗಳನ್ನು ಏರಳವಾಗಿ ಮಾಡುವರಾಗಿರಬೇಕು. ಇಲ್ಲಪ್ಪ ಪೌಲು ಹೇಳ್ತೇವೆ, ಇದು ಒಳ್ಳೆ ಕ್ರಿಯೆ ಆಗಿದೆ. ಇವತ್ತು ಅನೇಕರು ಇವತ್ತು ಲೋಕದಲ್ಲಿ ಆರ್ಥಿಕ ಬಡತನ ದಿನ ಜಾಸ್ತಿ ಆಗ್ತಾ ಹೋಗ್ತದೆ. ದಿನದಿನ ಲೋಕದಲ್ಲಿ ಆರ್ಥಿಕ ಮಾರುಕಟ್ಟೆ ಕುಸಿದು ಬೀಳುತ್ತವೆ. ದಿನಾಲು ಈ ಲೋಕದ ಆರ್ಥಿಕ ಒಂದು ಹಣಕಾಸಿಗೆ ಆ ರೇಟ್ ಇಲ್ಲದೆ ದಿನದಿನ ರೇಟ್ ಜಾಸ್ತಿ ಆಗುತ್ತೆ. ಈ ರೀತಿಯಲ್ಲಿ ಇರುವಾಗ ಎಲ್ಲರ ಮನಸ್ಸುಗಳು ಈ ಲೋಕದ ಒಂದು ಸ್ಥಿತಿಗೀತೆ ನೋಡಿಕೊಂಡು ಅನೇಕರು ತಮ್ಮಲ್ಲಿ ಕುಂದಿ ಹೋಗಿದ್ದೀರಿ, ಅನೇಕ ತಮ್ಮ ಮನಸ್ಸು ನೊಂದುಕೊಳ್ಳಿದ್ದೀರಿ, ಅನೇಕರು ಜಿಗುಪ್ಸಲಿದ್ದೀರಿ, ಅನೇಕರು ಸಾಲ ತೀರಿಸಲಾಗದೆ ಸಾಲ ಹೇಗೆ ತೀರಿಸಲು ಚಿಂತೆಯಲ್ಲಿದ್ದೀರಿ, ಅನೇಕ ಸಾಲ ತೀರಿಸಲಾಗದೆ ಆತ್ಮಹತ್ಯೆ ಮಾಡಲಿಕ್ಕೆ ಸಹ ಪ್ಲ್ಯಾನ್ ಮಾಡ್ತೀರಿ. ಪ್ರತಿ ಆತ್ಮಹತ್ಯೆ ನೀವು ಅನೇಕರು ಈ ಸಾಲದ ಬಂದಲ್ಲಿ ಬಿದ್ದುಕೊಂಡು ಸಾಲ ತೀರಿಸಲು ಆಗುವುದಿಲ್ಲ, ಒಂದೇ ಆಲೋಚನೆ ಆತ್ಮಹತ್ಯೆ ಮಾಡಿಕೊಳ್ಳಿ ಎಂಬುದಕ್ಕೆ ಅನೇಕರು ಅಂದುಕೊಳ್ಳುತ್ತೀರಿ. ಈ ರೀತಿ ನಿಮ್ಮ ಮನಸ್ಸಿಗೆ ಬಿಡುಗಡೆ ಬರಬೇಕಾ? ನಿಮಗೆ ದೇವರ ಆಶೀರ್ವಾದ ಬರಬೇಕಾ? ಸಮಾಧಾನ ಬೇಕಾ? ನೀವು ಮಾಡಬೇಕು. ಏನು ನಿಮಗೆ ಆದಾಯ ಬರ್ತದೆ? ಬರೀ ಸ್ವಲ್ಪವಾಗಲಿ ಜಾಸ್ತಿ ಆಗಲಿ ದೇವರಿಗೆ ಕೊಡುವ ದಶಮಾಂಶ ಕಾಣಿಕೆ ಮತ್ತು ಬೀಜ ಎಂಬುದಾಗಿ ನಂಬಿಕೆಯಲ್ಲಿ ಅದು ಅವರ ಸಭೆಯಲ್ಲಿ ಬಿತ್ತುವರಾಗಬೇಕು. ಅಪ್ಪದೆ ಎಷ್ಟು ನಿಮ್ಮ ಹೃದಯದಲ್ಲಿ ಸಂತೋಷಪೂರ್ವಕವಾಗಿ ದೇವರಿಗೆ ಕೊಡುವ ದಶಮಾಂಶ ಕಾಣಿಕೆ ಮತ್ತು ಬೀಜ ಬಿತ್ತಿದ್ದರೂ ಅದೇ ಪ್ರಕಾರ ಆರ್ಥಿಕ ರೀತಿಯ ದೇವರು ಆಶೀರ್ವಾದ ಕೊಯ್ಯುತ್ತೀರಿ, ಮತ್ತು ಆರ್ಥಿಕ ನಿಮ್ಮ ಸಂಪಾದನೆ ನಿಮ್ಮ ಇನ್ಕಮ್ ಜಾಸ್ತಿ ಮಾಡಿದರೆ ಆ ಎಲ್ಲ ವಿಷಯದಲ್ಲಿ ನೀವು ಆಶೀರ್ವಾಗ್ತೀರಿ ಮತ್ತು ಸಾಲದ ಬಿಡಲಾಗ್ತೀರಿ. ಒಂದು ವೇಳೆ ಈ ಆರ್ಥಿಕ ಮಾರುಕಟ್ಟೆ ನೋಡಿಕೊಂಡು ದೇವರು ಕೂಡ ದಶಮಾಂಶ ಕಾಣಿಕೆ ಎಂಬ ಬೀಜವನ್ನು ಬಿತ್ತದಿದ್ದರೆ ಮಾತ್ರವೇ ನಿಮಗೆ ಆಶೀರ್ವಾದ ಬರುತ್ತಿಲ್ಲ. ಹಾಗಾದರೆ ಈ ಮೂರು ಸಂಗತಿಗಳು ನಾಲ್ಕು ಸಂಗತಿಗಳನ್ನು ಮಾಡುವುದಾದರೆ ನಿಮ್ಮ ಮನಸ್ಸು ಯಾವಾಗಲೂ ಸ್ವಚ್ಛತರಾಗ್ತದೆ, ಮತ್ತು ಯೇಸುಕ್ರಿಸ್ತನ ಪ್ರತಿ ಸತ್ಯಕ್ಕೆ ನಿಮ್ಮ ಮನಸ್ಸು ಯಾವಾಗಲೂ ಸಿದ್ಧವಾಗ್ತದೆ. ಪ್ರಾರ್ಥನೆ ಮಾಡೋಣಪ್ಪರೆ. ಈ ಸಂದಿ ನಿಮ್ಮ ಜೀವಿತದಲ್ಲಿ ಉತ್ತೇಜನ ಉಂಟು ಮಾಡುವುದಾದರೆ ನಿಮ್ಮ ಅಭಿಪ್ರಾಯ ನಿಮಗೆ ತಿಳಿಸಿರಿ. ಅದು ಯಾರಿಗದು ವ್ಯಕ್ತಿಕವಾಗಿ ಪ್ರಾರ್ಥನೆ ಬೇಕು ನಮಗೆ ಫೋನ್ ಮಾಡಿ ನಾವು ನಿಮಗೆ ಪ್ರಾರ್ಥನೆ ಮಾಡ್ತೇನೆ. ಪ್ರಾರ್ಥನೆ ಮಾಡೋಣ. ತಂದೆಯವರೇ, ಯೇಸುಕ್ರಿಸ್ತನ ನಾಮದಲ್ಲಿ ಈ ಸಂದರ್ಭದ ಪ್ರತಿ ವೀಕ್ಷಕರನ್ನು ಆಸ್ತಿಕ ಒಪ್ಪಿಸ್ಕೊಡ್ತೇನೆ. ದೇವ ಈ ವೀಕ್ಷಕರು ಈ ಸಂದರ್ಭ ಪ್ರತಿಯೊಬ್ಬರು ವೀಕ್ಷಕರ ಮನಸ್ಸು ಸ್ವಚ್ಛತೆಯಲ್ಲಿ ಕಾಪಾಡಿಕೊಳ್ಳುವುದಕ್ಕೆ ಅವರು ಕೇಳುವ ಈ ಸಂದೇಶ ಕೇಳಿ ಆ ಅಪ್ಪಗಳು ನಡೆಯುವಂಥ ವಿದ್ಯತೆ ಮನಸ್ಸು ದೇವ ಈ ವೀಕ್ಷಕರಿಗೆ ಅನುಗ್ರಹಿಸು. ದೇವ ಮತ್ತು ಯಾರು ಸಾಲದಲ್ಲಿದ್ದಾರೆ, ಯಾರು ಬಡತನದಲ್ಲಿದ್ದಾರೆ, ದೇವ ಯಾರು ಅವರೆಲ್ಲರಿಗೆ ಎಲ್ಲ ಸಾಲದಿಂದ ಬಡತನದ ಕೊರತೆ ಅವರು ಬಿಡುಗಡೆ ಮಾಡಬೇಕು, ಮತ್ತು ಅವರ ಕೆಲಸಕ್ಕಾರ ಆಶೀರ್ವಾದ ಮಾಡಬೇಕು ಬಿಡ್ಕೊಳ್ತೇವ. ಯಾರು ಅನಾರೋಗ್ಯದಲ್ಲಿದ್ದಾರೆ ಅವರ ರೋಗಗಳು ಗುಣ ಮಾಡಿ ಅವರ ಆರೋಗ್ಯ ಕೊಡಬೇಕು. ಮತ್ತು ಈ ಸಂದರ್ಭ ಪ್ರತಿಯೊಬ್ಬರು ಭಿಕ್ಷಕರು ತಮ್ಮ ಮನಸ್ಸಿನ ಸ್ವಚ್ಛತೆಯನ್ನು ಹೊಂದಿಕೊಳ್ಳುವುದಕ್ಕೆ ಅವರು ಸಹಾಯ ಮಾಡಬೇಕೆಂದು ಬೇಡಿಕೊಳ್ತೇನೆ ಯೇಸುಕ್ರಿಸ್ತ ನಾಮದಲ್ಲಿ. ಆಮೇನ್. ಸ್ತುತಿ ಸಂ